ಡಾಬರ್ಮ್ಯಾನ್, ಜರ್ಮನ್ ಶೆಫರ್ಡ್, ಲ್ಯಾಬ್ರಡಾರ್ ಈ ರೀತಿ ತಳಿಗಳನ್ನ ಉಪಯೋಗಿಸುತ್ತಿದ್ದಾಗ ಒಂದೊಂದು ತಳಿಗಳಿಗೆ ಅದರದೇ ಆದ ಒಂದು ಹೆಲ್ತ್ ಕನ್ಸರ್ನ್ಸ್. ಈಗ ಲ್ಯಾಬ್ರಡಾರ್ ಅಂದಾಗ ಅದು ಅಸಾಲ್ಟ್ ಡಾಗ್ ಅಂದ್ರೆ ಅಟ್ಯಾಕ್ ಡಾಗ್ ಆಗತ್ತಾ? ಖಂಡಿತ ಆಗತ್ತೆ. ಆದ್ರೆ ಅದಕ್ಕೆ ಹಾಕ್ಬೇಕಾದ ಪರಿಶ್ರಮ ತುಂಬಾ ಜಾಸ್ತಿ ಇರೋದು. ಮತ್ತೆ ಬಂದಾಗ ಡಾಬರ್ಮ್ಯಾನ್, ಡಾಬರ್ಮ್ಯಾನ್ ಸಿಂಗಲ್ ಮ್ಯಾನ್ ಡಾಗ್ ಅಂದಾಗ ಕೆಲವೊಮ್ಮೆ ಅದರಲ್ಲಿ ಸ್ಕಿಜೋಫ್ರೆನಿಕ್ ಬಿಹೇವಿಯರ್ ಅಂತ ಸಹ ಕರಿತೀವಿ. ಹಿಂತಿರುಗಿ ಹ್ಯಾಂಡ್ಲರ್ನ ಆಗ್ಲಿ ಅಥವಾ ಬೇರೆಯವ್ರನ್ನ ಆಗ್ಲಿ ಕಚ್ಚೋದು, ಯಾರನ್ನ ಟಾರ್ಗೆಟ್ ಮಾಡಿದೀವಿ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಕಚ್ಚಲಿಕ್ಕೆ ಸಾಧ್ಯತೆಗಳು ಕಂಡು ಬರಬಹುದು ಅನ್ನೋ ಒಂದು ವಿಚಾರನ ಮನಸ್ಸಲ್ಲಿ ಇಟ್ಟುಕೊಂಡು ನೆಕ್ಸ್ಟ್ ಬರೋದು ಜರ್ಮನ್ ಶೆಫರ್ಡ್. ಜರ್ಮನ್ ಶೆಫರ್ಡ್ ದೊಡ್ಡದಾದ್ರಿಂದ ಅಂದ್ರೆ ಹೆವಿ ಬ್ರೀಡ್ಸ್ ಅಲ್ಲಿ ಬರೋದ್ರಿಂದ ಅದಕ್ಕೆ ರಿಬ್ ಕೇಜ್ ಮಧ್ಯದಲ್ಲಿ ಜಾಗ ಜಾಸ್ತಿ ಇದ್ದು ಇಷ್ಟೇ ಎಜಿಲಿಟಿ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಕರಳು ಸುತ್ತು ಇಂಟೆಸ್ಟೈನಲ್ ಬ್ಲೋಟ್ ಅನ್ನೋ ಒಂದು ಪ್ರಾಬ್ಲಮ್ ಇಂದ ಜರ್ಮನ್ ಶೆಫರ್ಡ್ ನ ಡಿಸ್ಕ್ವಾಲಿಫೈ ಮಾಡಿ. ಕೊನೆಯದಕ್ಕೆ ಚಿಕ್ಕದಾಗಿದೆ, ತುಂಬಾ ಎಜಿಲಿಟಿ ಎಜೈಲ್ ಆಗಿದೆ ನಾಯಿ. ಈ ನಾಯಿಯಲ್ಲಿ ಮೂರು ಬೇಸಿಕಲಿ ಪ್ಲೇ ಡ್ರೈವ್ ಅಥವಾ ಗೇಮ್ ಡ್ರೈವ್ ಅಂತೀವಿ ಅಂದ್ರೆ ಆಟದ ಒಂದು ಗುಣ, ಹಂಟ್ ಡ್ರೈವ್ ಅಂತೀವಿ ಬೇಟೆಯ ಗುಣ, ಪ್ರೇ ಡ್ರೈವ್ ಅಂತೀವಿ ಅಂದ್ರೆ ಏನೇ ಒಂದು ವಸ್ತು ಬೇಗ ಹೋದ್ರೆ ಅದನ್ನ ಕ್ಯಾಪ್ಚರ್ ಮಾಡಬೇಕು ಅನ್ನೋ ಒಂದು ಗುಣ. ಈ ಮೂರನ್ನು ಕಂಡಿಡಿದು ಚಿಕ್ಕದಾಗಿದೆ, ಅದಕ್ಕೆ ಹೆಲ್ತ್ ಪ್ರಾಬ್ಲಮ್ಸ್ ಕಮ್ಮಿ, ತುಂಬಾ ಆಕ್ಟಿವ್ ಆಗಿದೆ, ಏನು ಈ ತಳಿಗಳಿಗೆ ನಾಲ್ಕು ವಿಧದಲ್ಲಿ ಟ್ರೈನಿಂಗ್ ನೀಡಲಾಗುತ್ತೆ. ಸುದೀರ್ಘ 18 ತಿಂಗಳುಗಳ ಕಾಲ ಈ ನಾಯಿಗಳಿಗೆ ತರಬೇತಿ ನೀಡಲಾಗುತ್ತೆ. 30-35 ದಿನದ ಮರಿಗೇನೆ ಟ್ರೈನಿಂಗ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಹಾಗಾದ್ರೆ ಈ ನಾಯಿಗೆ ತರಬೇತಿ ನೀಡುವ ಆ ನಾಲ್ಕು ವಿಧಗಳು ಯಾವುದು ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ಮೊದಲ ಹಂತ, ಪ್ರಾಮಾಣಿಕತೆ ಕಲಿಸೋದು, ನಾಯಿಗೆ ಹಾಗೂ ಜೊತೆಗೆ ಇರುವ ಸಿಬ್ಬಂದಿಗೆ ಒಂದು ಆತ್ಮೀಯತೆ ಬೆಳೆಸೋದು. ಎರಡನೇ ಹಂತ, ಎಜಿಲಿಟಿ, ಜಂಪ್ ಮಾಡುವುದು, ಏಣಿ ಹತ್ತುವುದು, ಟನಲ್ ಕೆಳಗಡೆ ನಡೆದುಕೊಂಡು ಹೋಗಲು ಟ್ರೈನಿಂಗ್. ಮೂರನೇ ಹಂತ, ಟಾರ್ಗೆಟ್ ನ ಕಚ್ಚುವುದು ಹೇಗೆ. ನಾಲ್ಕನೇ ಹಂತ, ಬಾಂಬ್ ಪತ್ತೆ ಹಚ್ಚುವುದು. ಬೆಲ್ಜಿಯಂ ಮೆಲನಾನ್ಸ್ ನಾಯಿಗೆ ಟ್ರೈನಿಂಗ್ ನೀಡಲಾಗುತ್ತೆ, ಎಲ್ಲಾ ರೀತಿಯಲ್ಲೂ ಅದನ್ನ ಸನ್ನದ್ಧಗೊಳಿಸಲಾಗುತ್ತೆ. 18 ತಿಂಗಳವರೆಗೂ ಟ್ರೈನಿಂಗ್ ಆಗುತ್ತೆ. ಕೌಂಟರ್ ಸಿಸಿಟಿ ಸೆಂಟರ್ ಫಾರ್ ಕೌಂಟರ್ ಟೆರರಿಸಂ, ANF ಆಂಟಿ ಸ್ಯಾಟಲೈಟ್ ಫೋರ್ಸ್, ಈ ರೀತಿಯಾದ ಒಂದು ಕೆಲಸ ಕಾರ್ಯಗಳಿಗೆ ಮೊದಲನೇದಾಗಿ ಅದಕ್ಕೆ ಒಬಿಡಿಯನ್ಸ್ ಆಗುತ್ತೆ. ಒಬಿಡಿಯನ್ಸ್ ನಂತರ ಅದಕ್ಕೆ ಎಜಿಲಿಟಿ ಟ್ರೈನಿಂಗ್. ಒಬಿಡಿಯನ್ಸ್ ಅಂದ್ರೆ ಕಮ್ಮು ಸಿಟ್ಟು ಸೆಕೆಂಡು, ಈ ರೀತಿ ಬಾ, ನನ್ನ ಜೊತೆ ಇರು, ನನ್ನ ಪಕ್ಕದಲ್ಲಿ ಇರು, ನಾ ಹೇಳಿದ ಮಾತು ಕೇಳು ಅನ್ನೋದು ಒಂದು ಹ್ಯಾಂಡ್ಲರ್ ಸಿಬ್ಬಂದಿಯವರಿಗೂ ಮತ್ತೆ ಡಾಗ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ಲಿ, ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಬರ್ಲಿ ಅನ್ನೋದು ಆಗುತ್ತೆ. ಅದರ ನಂತರ ಎಜಿಲಿಟಿ ಅಂದ್ರೆ 30-20 ಅಡಿಗಳು ಏಣಿಗಳನ್ನು ಹತ್ತಬೇಕಾಗತ್ತೆ, ರೋಪ್ ಮೇಲೆ ನಡೀಬೇಕಾಗತ್ತೆ, ತಂತಿ ಮೇಲೆ ನಡೀಬೇಕಾಗತ್ತೆ. ಈ ರೀತಿಯ ಜಂಪ್ 3-6-8 ಅಡಿ ಜಂಪ್ ಮಾಡಬೇಕಾಗತ್ತೆ. ಈ ರೀತಿಯಾದ ಎಜಿಲಿಟಿಗಳು ಮತ್ತೆ ಟನಲ್ ಕೆಳಗಡೆ ನಡ್ಕೊಂಡು ಹೋಗ್ಬೇಕಾಗತ್ತೆ. ಇದೆಲ್ಲ ಪ್ರತಿಯೊಂದು ಅದಕ್ಕೆ ಭಯವಿಲ್ಲದೆ ಮಾಡುವಂತದ್ದಾಗತ್ತೆ. ಸೋಷಿಯಲೈಸೇಷನ್ ಸಾಮಾನ್ಯವಾದುದಲ್ಲ. ಉಗ್ರ ಅಫ್ಘಾನಿಸ್ತಾನದಂತಹ ದೇಶಗಳಿಗೆ ಕರೆದುಕೊಂಡು ಹೋಗಿ ರಹಸ್ಯ ಕಾರ್ಯಾಚರಣೆ ಮಾಡಿಸಲಾಗಿತ್ತು. ಈ ನಾಯಿಗಳ ಬಳಿ ಶಸ್ತ್ರಾಸ್ತ್ರ ಇಲ್ಲದಿದ್ರೆ ಏನಂತೆ, ಅವುಗಳ ಹಲ್ಲುಗಳೇ ಇವುಗಳಿಗೆ ಶಸ್ತ್ರಾಸ್ತ್ರ, ಇವು ಹಲ್ಲು ಹಾಕಿದ್ರೆ ಶತ್ರುಕತೆ ಮುಗೀತು ಅಂತಾನೆ ಅರ್ಥ. ಆಗಸದಿಂದ ದಾಳಿ, ಭೂಮಿಯಿಂದ ಅಟ್ಯಾಕ್ ಮಾಡುತ್ತೆ. ಛತ್ತೀಸ್ಗಢದಲ್ಲಿ ನಕ್ಸಲೈಟ್ ಗುಂಡಿನ ದಾಳಿಯಿಂದ ಅದೆಷ್ಟೋ ಜನರನ್ನ ಕಾಪಾಡಿವೆ ಈ ನಾಯಿ, ತಮ್ಮ ಜೀವವನ್ನು ಲೆಕ್ಕಿಸದೆ ಜನರನ್ನ ರಕ್ಷಿಸಿದೆ. ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ನಮ್ಮ ಇಂಡಿಯಾದ CRPF ಕರ್ನಾಟಕದ ಕಗ್ಲೀಪುರದ ಹತ್ರ ತರಾಲು ಅನ್ನೋ ಜಾಗದಲ್ಲಿ ಡಾಗ್ ಬ್ರೀಡಿಂಗ್ ಟ್ರೈನಿಂಗ್ ಸೆಂಟರ್ ಅಂತ ಇಟ್ಕೊಂಡಿದ್ದಾರೆ. ಅಲ್ಲಿ 1400ಕ್ಕೂ ಹೆಚ್ಚು ಬೆಲ್ಜಿಯನ್ ಶೆಫರ್ಡ್, ಬೆಲ್ಜಿಯನ್ ಮ್ಯಾಲೈಸ್ ಅನ್ನೋ ತಳಿಗಳಿಗೆ ಟ್ರೈನಿಂಗ್ ತುಂಬಾ ಹೆಚ್ಚಾಗಿ ತುಂಬಾ ಚೆನ್ನಾಗಿ ಆಗಿ ಅದು ದೇಶಾದ್ಯಂತ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಇಂದ ಈ ಕಳೆದ 7-8 ವರ್ಷಗಳಲ್ಲಿ ಸುಮಾರು 4,000-5,000 ಕಿಲೋ ಅಷ್ಟು ಸ್ಫೋಟಕ ವಸ್ತುಗಳನ್ನ, ಸ್ಫೋಟಕ ಅಂದ್ರೆ ಎಕ್ಸ್ಪ್ಲೋಸಿವ್ಸ್ ಅನ್ನ, ಅದು ಆಲ್ರೆಡಿ ಡಿಟೆಕ್ಟ್ ಮಾಡಿ ಆಗಿದೆ. ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಅಲ್ಲಿ ಬಂದಾಗ ರಾಣಾ ನಿಧಿ ಎಂಬುವುದು ಫಸ್ಟ್ 2 ಬೆಲ್ಜಿಯನ್ ಮ್ಯಾಲೈಸ್ ಅನ್ನೋದು ಆಗಿನ ಕಮಿಷನರ್ IIT ಸುನೀಲ್ ಕುಮಾರ್ ಅವರು IPS ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದು ನನ್ನ ಡಾಗ್ ಗುರು ಇಂದ ಬ್ರೀಡಿಂಗ್ ಆದ ತಳಿಗಳನ್ನ ತಗೊಂಡು ಅದನ್ನ ಇಂಟ್ರೊಡ್ಯೂಸ್ ಮಾಡಿ ಟ್ರೈನಿಂಗ್ ಆಗಿ ಅದರ ಸಕ್ಸಸ್ ನೋಡಿದ ನಂತರ ಇವತ್ತಕ್ಕೆ 15ಕ್ಕೂ ಹೆಚ್ಚು ಬೆಲ್ಜಿಯನ್ ಮ್ಯಾಲೈಸ್ ನಮ್ಮ ಕರ್ನಾಟಕವನ್ನು ಸುರಕ್ಷತೆ ಭದ್ರತೆಯಲ್ಲಿ ಪಾಲ್ಗೊಳ್ತಿದೆ ಅನ್ನೋದ್ರಲ್ಲಿ ಅದು ಹೆಮ್ಮೆಯ ವಿಚಾರ.